ನನ್ನೆಲ್ಲ ಆತ್ಮೀಯರಿಗೂ ನಮಸ್ಕಾರ ಹೇಳುತ್ತಾ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಸಂಪೂರ್ಣ ಅನುಗ್ರಹ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸ್ನೇಹಿತರೆ, ಉತ್ತಮವಾದ ಮೆಸೇಜೊಂದಿಗೆ ನಿಮ್ಮ ಮುಂದೆ. ಸಂಬಂಧ ಎನ್ನುವುದು ಅರಿತು ತಿದ್ದುವಂತೆ ಇರಬೇಕೇ ಹೊರತು ಅರಿದು ತಿನ್ನುವಂತೆ ಇರಬಾರದು. ಇವತ್ತು ಶರೀರದಲ್ಲಿ ಉಸಿರಿದೆ, ಆದರೆ ಒಬ್ಬರ ಮುಖ ಒಬ್ಬರು ನೋಡಲು ಸಮಯವಿಲ್ಲ. ಆದರೆ ಶರೀರದಿಂದ ಉಸಿರು ಹೋದ ನಂತರ ಉಸಿರಿರದ ದೇಹಕ್ಕೆ ಒದಿಸಲಾಗದ ಬಟ್ಟೆಯನ್ನು ಸರಿಸಿ ಮುಖ ನೋಡಲು ಮೂಗಿಬೀಳುತ್ತಾರೆ. ಇದೇ ಪ್ರಪಂಚ ಸ್ನೇಹಿತರೆ. ಆದರೆ ನೆನಪಿಡಿ, ಉಸಿರು ಹೋದ ನಂತರ ಮುಖ ನೋಡುವುದಕ್ಕಿಂತ ಮಣ್ಣು ಸೇರುವ ಮೊದಲು ಮುಖ ನೋಡಿ ನಗುವುದಾದರೆ ಉತ್ತಮ. ಹೊಟ್ಟೆಯಲ್ಲಿ ಹೋದ ವಿಷ ಒಬ್ಬನನ್ನು ಹಾಳು ಮಾಡುತ್ತದೆ, ಆದರೆ ಕಿವಿಯಲ್ಲಿ ಹೋದ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಸಮುದ್ರದ ಮೇಲೆ ಬಿದ್ದ ಮಳೆ ಹೊಟ್ಟೆ ತುಂಬಿದ ಮೇಲೆ ನೀಡಿದ ಊಟ, ಸಿರಿವಂತರಿಗೆ ನೀಡಿದ ಉಡುಗೊರೆ, ಹಗಲಿನಲ್ಲಿ ಹಚ್ಚಿದ ದೀಪ, ಕುಡುಕನಿಗೆ ಹೇಳಿದ ಬುದ್ಧಿ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ, ಎಲ್ಲವೂ ವ್ಯರ್ಥ. ಮನಸ್ಸಿನಲ್ಲಿ ಪ್ರಾಮಾಣಿಕತೆ ನಮ್ಮ ಜೊತೆ ಇರುವವರೆಗೂ ಭಗವಂತ ನಮ್ಮ ಜೊತೆ ಯಾವಾಗಲೂ ಆಸರೆಯಾಗಿರುತ್ತಾನೆ.